ಬಿ ಜೆ ಪಿ ಜೊತೆ ಕಾಂಗ್ರೆಸ್ ಮೈತ್ರಿ ಮಾಡ್ಕೊಂಡಿದ್ಯಾ ಬಿಜೆಪಿ ತಾಳಕ್ಕೆ ತಕ್ಕಂತೆ ಕುಡಿತಾ ಇದೆಯಾ ಕಾಂಗ್ರೆಸ್ ಮೋದಿ ಬಿಜೆಪಿ ಸೋಲ್ಸೋದು ಕನಸಿನ ಮಾತಾಗೋಯ್ತಾ ಇದೇನ್ರಿ ಇದು ಬಿಜೆಪಿ ಪ್ಲಸ್ ಕಾಂಗ್ರೆಸ್ ಮೈತ್ರಿ ಅಂತ ಟೈಟ್ಲ್ ಕೊಟ್ಟಿದ್ದೀರಾ ಅಂತ ನಿಮ್ಗೆ ಅನಿಸ್ಬಹುದು ಇಡೀ ದೇಶಕ್ಕೆ ಗೊತ್ತು ಕಾಂಗ್ರೆಸ್ ವರ್ಸಸ್ ಬಿಜೆಪಿ ಅಂತ ಬಟ್ ಇದೇನಪ್ಪ ಇದು ಕರ್ನಾಟಕ ಟಿ ವಿ ಅವರು ಬಿಜೆಪಿ ಪ್ಲಸ್ ಕಾಂಗ್ರೆಸ್ ಮೈತ್ರಿ ಅಂತ ಕೊಟ್ಟಿದ್ದೀರಲ್ಲ ಯಾವ ಲೆಕ್ಕಾಚಾರ ಅಂತ ನಿಮ್ಗೆ ಅನಿಸ್ಬಹುದು ಕರ್ನಾಟಕದಲ್ಲಿ ಚುನಾವಣೆ ಆಗೋಯ್ತು ರಿಸಲ್ಟ್ ಬಂತು ಬಿಜೆಪಿ ವರ್ಸಸ್ ಕಾಂಗ್ರೆಸ್ ಯುದ್ಧ ಆಯ್ತು ಕಾಂಗ್ರೆಸ್ ಅವ್ರು ಗೆದ್ದರು ಆದರೂ ಕೂಡ ಬಿ ಜೆ ಪಿ ನಾಯಕರು ಕಾಂಗ್ರೆಸ್ ಕೆಲವೊಂದಿಷ್ಟು ನಾಯಕರ ಜೊತೆ ಮೈತ್ರಿ ಆಯಿತು ಮೈತ್ರಿ ಆಯಿತು ಹೊಂದಾಣಿಕೆ ಮಾಡಿಕೊಂಡ್ರು ಅಂತೆಲ್ಲ ಅಪಸ್ವರ ಚರ್ಚೆ ಭಿನ್ನರಾಗ ಎಲ್ಲವೂ ಕೂಡ ಆಗ್ತಾ ಇದೆ ಬಟ್ ನಾವೀಗ ಮಾತಾಡ್ತಿರೋದು ಕರ್ನಾಟಕದ ಬಗ್ಗೆ ಅಲ್ಲ ಇತ್ತೀಚೆಗಷ್ಟೇ ಪಾಟ್ನಾದಲ್ಲಿ ಒಂದು ಸಭೆ ಆಯಿತು ಬಿ ಜೆ ಪಿ ವಿರೋಧಿ ಪಕ್ಷಗಳ ಒಂದು ಹದಿನಾರು ಹದಿನೇಳು ಪಕ್ಷಗಳು ಒಟ್ಟಾಗಿ ಸೇರಿ ಒಂದು ಸಭೆಯನ್ನು ಮಾಡೋದು ಪಾಟ್ನಾದಲ್ಲಿ ಬಿಹಾರ ಸಿ ಎಂ ನಿತೀಶ್ ಕುಮಾರ್ ಲಾಲು ಪ್ರಸಾದ್ ಯಾದವ್ ರಾಹುಲ್ ಗಾಂಧಿ ಮಲ್ಲಿಕಾರ್ಜುನ್ ಖರ್ಗೆ ವೇಣುಗೋಪಾಲ್ ಆಮೇಲೆ ಮಮತಾ ಬ್ಯಾನರ್ಜಿ ಸ್ಟಾಲಿನ್ನು ಆಮ್ ಆದ್ಮಿ ಪಕ್ಷದ ಕೇಜ್ರಿವಾಲು ಶರದ್ ಪವರು ಎನ್ ಸಿ ಪಿ ಶರದ್ ಪವರು ಹೀಗೆ ಬಿ ಜೆ ಪಿಯ ವಿರೋಧಿ ಬಣ್ಣಗಳು ಪಕ್ಷಗಳು ಒಂದು ಸಭೆಯನ್ನು ಮಾಡಿ ಲೋಕಸಭಾ ಚುನಾವಣೆಗೆ ಒಟ್ಟಾಗಿ ಹೋಗಬೇಕು ನಾವು ಬಿ ಜೆ ಪಿಯನ್ನು ಮೋದಿಯನ್ನು ಅಮಿತ್ ಶಾನ ಸೋಲಿಸ್ಬೇಕು ಅಂದರೆ ಕೇವಲ ಕಾಂಗ್ರೆಸ್ ಕೈಯಲ್ಲಿ ಕೈಯಲ್ಲಿಸಾಧ್ಯ ಟಿ ಎಮ್ ಸಿ ಕೈಲಿ ಅಸಾಧ್ಯ ಎನ್ ಸಿ ಪಿ ಕೈಲಿ ಅಸಾಧ್ಯ ಜೆ ಡಿ ಯು ಆರ್ ಜೆ ಡಿ ಆಮ್ ಆದ್ಮಿ ಪಾರ್ಟಿ ಅಂದರೆ ಎಲ್ಲ ಪಾರ್ಟಿಗಳಿಗೆ ಸೀಮಿತವಾದಂತಹ ಒಂದು ಶಕ್ತಿ ಇದೆ ಆ ಸೀಮಿತ ಶಕ್ತಿಯಲ್ಲಿ ನರೇಂದ್ರ ಮೋದಿಯನ್ನು ಅಥವಾ ಬಿ ಜೆ ಪಿಯನ್ನು ತಕ್ಷಣಕ್ಕೆ ಸೋಲ್ಸೋದಕ್ಕೆ ಅಸಾಧ್ಯವಾದ ಮಾತು ಅದು ಎಲ್ಲರ ಗಮನಕ್ಕೆ ಬಂದಿದೆ ಎಲ್ಲರೂ ಆ ದೃಷ್ಟಿಯಲ್ಲಿ ಕೆಲಸ ಮಾಡಬೇಕು ನಾವೆಲ್ಲರೂ ಒಟ್ಟಾಗಿ ಬಿ ಜೆ ಪಿ ವಿರುದ್ಧ ಚುನಾವಣೆಗೆ ಸ್ಪರ್ಧೆ ಮಾಡಿದರೆ ಮಾತ್ರ ಒಟ್ಟಾಗಿ ಒಂದಾಗಿ ಏಕ ಅಭ್ಯರ್ಥಿಯನ್ನು ಹಾಕಿದರೆ ಮಾತ್ರ ನಾವು ಮುಂಬರುವ ಚುನಾವಣೆಯಲ್ಲಿ ಗೆಲುವನ್ನು ಸಾಧಿಸಬಹುದು ಅನ್ನೋದು ಈ ಒಂದು ಸಭೆಯಲ್ಲಿ ಬಂದಂಥ ಔಟ್ಪುಟ್ ತೀರ್ಮಾನ ನೆಕ್ಸ್ಟ್ ಜುಲೈ ಎರಡನೇ ವಾರದಲ್ಲಿ ಮತ್ತೊಂದು ಸಭೆ ಆಗುತ್ತೆ ಆದರೆ ಈ ಒಂದು ಸಭೆಯ ನಂತರ ಏನು ನಾವೆಲ್ಲ ಒಗ್ಗಟ್ಟಾಗಿದ್ದೀವಿ ನಾವೆಲ್ಲ ಮೋದಿಯನ್ನು ನರೇಂದ್ರ ಮೋದಿಯವರನ್ನು ಬಿ ಜೆ ಪಿಯನ್ನು ಅಮಿತ್ ಶಾನ ಸೋಲಿಸ್ತೀವಿ ಅಂತೆಲ್ಲ ಏನು ಪ್ರೆಸ್ ಮೀಟ್ ಮಾಡಿದ್ದೇ ಮಾಡಿದ್ದು ಮಾಡಿದ್ದೇ ಮಾಡಿದ್ದು ಮಾತಾಡಿದ್ದೇ ಮಾತಾಡಿದ್ದು ಬಟ್ ಆಗ್ತಿರೋದೇನು ಬಿ ಜೆ ಪಿ ಕಾಂಗ್ರೆಸ್ ಮೈತ್ರಿ ಆಗಿದೆ ಬಿ ಜೆ ಪಿ ಹೇಳದಂತೆ ಕಾಂಗ್ರೆಸ್ ಕುಣಿತಾ ಇದೆ ಟಿ ಎಮ್ ಸಿ ವಿರುದ್ಧ ಕಾಂಗ್ರೆಸ್ ಎತ್ಕೊಟ್ಟೋದಕ್ಕೆ ಕಾಂಗ್ರೆಸ್ ಆಕ್ರೋಶವನ್ನು ಹೊರ ಹಾಕೋದಕ್ಕೆ ಕಾರಣ ಬಿ ಜೆ ಪಿ ಅಂತ ಪಶ್ಚಿಮ ಬಂಗಾಳದ ಸಿ ಎಂ ಟಿ ಎಮ್ ಸಿ ಮುಖ್ಯಸ್ಥೆ ಮಮತಾ ಬ್ಯಾನರ್ಜಿ ಆಕ್ರೋಶವನ್ನು ಹೊರ ಹಾಕಿದ್ದಾರೆ ಪಶ್ಚಿಮ ಬಂಗಾಳದಲ್ಲಿ ಎಡಪಕ್ಷಗಳು ಮತ್ತು ಕಾಂಗ್ರೆಸ್ ಮತ್ತು ಟಿ ಎಮ್ ಸಿ ಈ ಮೂರು ಎಡಪಕ್ಷಗಳು ಮತ್ತೆ ಕಾಂಗ್ರೆಸ್ ಟಿ ಎಂ ಸಿಗೆ ಗೆ ಬಾಹ್ಯ ಬೆಂಬಲವನ್ನು ಬಹಿರಂಗವಾಗಿ ಘೋಷಣೆ ಮಾಡಿತ್ತು ಬಿಜೆಪಿ ಸೋಲ್ಬೇಕು ಅನ್ನೋ ಕಾರಣಕ್ಕಾಗಿ ಆದರೆ ಇವತ್ತು ಪಶ್ಚಿಮ ಬಂಗಾಳದಲ್ಲಿ ಟಿ ಎಂ ಸಿ ಮಮತಾ ಬ್ಯಾನರ್ಜಿ ಸರ್ವಾಧಿಕಾರಿ ಧೋರಣೆಯನ್ನು ಅನುಸರಿಸ್ತಾ ಇದ್ದಾರೆ ಅನ್ನೋ ಒಂದು ಆರೋಪನ ಕಾಂಗ್ರೆಸ್ ಮಾಡ್ತಾ ಇದೆ ಅಲ್ಲಿಗೆ ಇದಕ್ಕೆ ತದ್ವಿರುದ್ಧವಾಗಿ ವಿರುದ್ಧವಾಗಿ ಆಕ್ರೋಶವನ್ನು ವ್ಯಕ್ತಪಡಿಸಿರ್ತಕ್ಕಂಥ ಮಮತಾ ಬ್ಯಾನರ್ಜಿ ಕಾಂಗ್ರೆಸ್ ಪಕ್ಷ ಬಿಜೆಪಿ ಹೇಳಿದಂತೆ ಮಾಡ್ತಾ ಇದೆ ಪಶ್ಚಿಮ ಬಂಗಾಳದಲ್ಲಿ ಅನ್ನೋ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದೆ ಮತ್ತೊಂದು ಕಡೆ ಕೇರಳಕ್ಕೆ ಬಂದಾಗ ಕೇರಳಕ್ಕೆ ಬಂದಾಗ ಕೂಡ ಎಡಪಕ್ಷಗಳ ಸರ್ಕಾರ ಇದೆ ಎಡಪಕ್ಷಗಳು ಕಾಂಗ್ರೆಸ್ ರಾಜ್ಯಾಧ್ಯಕ್ಷರೇ ಅರೆಸ್ಟ್ ಮಾಡುತ್ತೆ ಯಾವುದೋ ಒಂದು ಕೇಸಲ್ಲಿ ಇದು ಯಾವ ಸೀಮೆ ರಾಜಕಾರಣ ಅಂತ ಸ್ವತಃ ರಾಹುಲ್ ಗಾಂಧಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾರೆ ಒಂದು ಕಡೆ ಪಾಟ್ನಾದಲ್ಲಿ ಮೀಟಿಂಗ್ ಆಗುತ್ತೆ ಎಡಪಕ್ಷಗಳು ಟಿ ಎಮ್ ಸಿ ಕಾಂಗ್ರೆಸ್ ಎಲ್ಲವೂ ಒಂದೇ ಅಂತ ಇಲ್ಲಿ ರಾಜ್ಯಗಳಿಗೆ ಬಂದಾಗ ಅದೇ ಪಕ್ಷಗಳು ಕೋ ಕಚ್ಚಾಟವನ್ನು ಮುಂದುವರಿಸ್ತಾ ಇದ್ದಾವೆ ಸೊ ಹಾಗಿದ್ರೆ ಈ ಪಕ್ಷಗಳು ಒಂದಾಗದ ಹೇಗೆ ಎಡಪಕ್ಷಗಳು ಕಾಂಗ್ರೆಸ್ಗೆ ಇಲ್ಲಿ ವಿರೋಧ ಎಡಪಕ್ಷಗಳು ವರ್ಸಸ್ ಕಾಂಗ್ರೆಸ್ ಕೇರಳದಲ್ಲಿ ಈ ಪಕ್ಷಗಳು ಹೆಂಗ್ ಒಂದಾಗ್ತವೆ ಜೊತೆಗೆ ಹಿಂದೆ ಕೂಡ ಹೇಳಿದರು ಪಶ್ಚಿಮ ಬಂಗಾಳದಲ್ಲಿ ಮಮತಾ ಬ್ಯಾನರ್ಜಿ ಸೋಲಿಸ್ಬೇಕು ಅಂದರೆ ಬಿ ಜೆ ಪಿ ನಾಯಕರು ಕಾಂಗ್ರೆಸ್ ಜೊತೆ ಹೊಂದಾಣಿಕೆ ಮಾಡ್ಕೊಬೇಕು ಅಂತ ಬಿ ಜೆ ಪಿ ನಾಯಕರೇ ಹೇಳಿದರು ಇವತ್ತು ಅದೇ ಮಾತನ್ನು ಬಿ ಜೆ ಪಿ ಜೊತೆ ಕಾಂಗ್ರೆಸ್ ಹೊಂದಾಣಿಕೆ ಮಾಡ್ಕೊಂಡಿದೆ ಮೈತ್ರಿ ಮಾಡ್ಕೊಂಡಿದೆ ಅಂತ ಸ್ವತಃ ಟಿ ಎಂ ಸಿ ಅಧಿನಾಯಕಿ ಸಿ ಎಮ್ ಮಮತಾ ಬ್ಯಾನರ್ಜಿ ಆರೋಪವನ್ನು ಮಾಡ್ತಾ ಇದ್ದಾರೆ ಎಲ್ಲಿದೆ ಹಾಗಾದರೆ ಸಿದ್ಧಾಂತ ನೀತಿ ನರೇಂದ್ರ ಮೋದಿಯವರನ್ನು ಸೋಲಿಸ್ಬೇಕು ಅಂದರೆ ಎಲ್ಲರೂ ಒಟ್ಟಾಗಿ ಬಂದು ಸಭೆ ಮಾಡಿಬಿಟ್ರೆ ಆಗಲ್ಲ ಆ ರಾಜ್ಯಗಳಲ್ಲಿ ಏನಾಗ್ತಾ ಇದೆ ರಾಜ್ಯಗಳ ವಿರೋಧಿಗಳು ಯಾರು ಅನ್ನೋದನ್ನು ಥಿಂಕ್ ಮಾಡಬೇಕು ತಿಳ್ಕೊಳ್ಬೇಕು ಇದೇ ಕಾರಣಕ್ಕಾಗಿಯೇ ಅಮಿತ್ ಶಾ ಅವರೊಂದು ಮಾತನೇ ಹೇಳಿದರು ಈ ಮೋದಿ ವಿರುದ್ಧ ಅಥವಾ ಬಿ ಜೆ ಪಿ ವಿರುದ್ಧ ಪ ಪಕ್ಷಗಳಿದ್ದಾವೆ ಇವೆಲ್ಲವೂ ಕೂಡ ಒಂದಾಗೋದಕ್ಕೆ ಆಗಲ್ಲ ಅಸಾಧ್ಯ ಅಸಾಧ್ಯ ಇವೆಲ್ಲವೂ ಕೂಡ ಅಂತ ಅಮಿತ್ ಶಾ ಅವತ್ತೇ ಹೇಳಿದರು ಬಹುಶಃ ಈ ಮೀಟಿಂಗ್ ಆದ ಎರಡು ಮೂರು ದಿನಕ್ಕೆ ಈಗ ಅಪಸ್ವರ ಭಿನ್ನ ಮತ ಭಿನ್ನರಾಗ ಏನು ಮೈತ್ರಿ ಆಗಬೇಕು ಅಂತ ಕಾಂಗ್ರೆಸ್ ಜಂಟಿಯಾಗಿ ಪಕ್ಷಗಳೈತಲ್ಲ ಅವೆಲ್ಲ ಒಂದೊಂದಾಗೇ ಡಿವೈಡ್ ಆಗೋ ಥರ ಇದೆ ಹಿಂಗಾದರೆ ಯಾವುದೇ ಕಾರಣಕ್ಕೂ ಬಿ ಜೆ ಪಿಯನ್ನು ಸೋಲ್ಸೋದಕ್ಕೆ ಸಾಧ್ಯವೇ ಇಲ್ಲ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಅಲ್ಲ ಎರಡು ಸಾವಿರದ ಇಪ್ಪತ್ತೊಂಬತ್ತಕ್ಕೂ ಆಗಲ್ಲ ಹಿಂಗಾದರೆ ಅನ್ನೊಂದು ಚರ್ಚೆ ಆಗ್ತಾ ಇದೆ ನೋಣ ಏನಾಗುತ್ತೆ ಈ ಒಂದು ಸಮರ ಬಿ ಜೆ ಪಿಯ ವಿರುದ್ಧದ ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಮತ್ತು ಮಿತ್ರ ಪಕ್ಷಗಳ ಈ ಒಂದು ಒಕ್ಕೂಟ ಮುಂದುವರಿಯುತ್ತಾ ಅಥವಾ ಆಯಾ ರಾಜ್ಯಗಳಿಗೆ ಸೀಮಿತವಾಗಿ ಛಿದ್ರಛಿದ್ರ ಆಗುತ್ತಾ ಈ ಒಂದು ಮೈತ್ರಿ ನಿಜಕ್ಕೂ ಕೂಡ ಪಶ್ಚಿಮ ಬಂಗಾಳದಲ್ಲಿ ಮಮತಾ ಬ್ಯಾನರ್ಜಿ ಆರೋಪದಂತೆ ಬಿ ಜೆ ಪಿ ಹೇಳ್ದಂತೆ ಕಾಂಗ್ರೆಸ್ ಕೇಳ್ತಾ ಇದೆಯಾ ಬಿ ಜೆ ಪಿ ಕಾಂಗ್ರೆಸ್ ಮೈತ್ರಿ ಮಾಡ್ಕೊಂಡಿದ್ದಾವ ಏನು ನಿಮ್ಮ ಅಭಿಪ್ರಾಯ ನಿಮ್ಗೆ ಅನಿಸುತ್ತೆ ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು ಕರ್ನಾಟಕ ಟಿ ವಿ ಇದು ಕನ್ನಡಿಗರ ಧ್ವನಿ